hai tu. ಬಿಗ್ನಿಂಗಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅವನ ಹೆಂಡತಿ ತರ ಟ್ರೀಟ್ ಮಾಡಲಿಲ್ಲ ದಟ್ಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ಅದಕ್ಕೆ ಈಗ ಅವನನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಹೌ ಕುಡ್ ಯು ಡು ದಟ್ ಸಿದ್ಧಾರ್ ಸನಿತಿ ಎಷ್ಟು ಒಳ್ಳೆ ಹುಡುಗಿ ಅವಳು ನಿನಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾಳೆ ಅಂತಾನೆ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ದು ಐ ಥಾಟ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ आग ना स्टुपिड आगे समीरी अर्थम तुम लेट आगत अस्ट कंप्लीटली सरप्राइज को तमाशे औटिंग कर्क थॉट एव्रीथिंग इज फाइन खुशी अंदे नानू अंदे इंप्रेस ಸನಿದಿಗೆ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆ ನಾವು ಚೆನ್ನಾಗಿರ್ತೀವಿ ಅಂತ ಬಟ್ ಸ್ಟಾಪ್ ಇಟ್ ಇದನ್ನೆಲ್ಲ ನೀನು ನನಗೆ ಮೊದಲೇ ಯಾಕೆ ಹೇಳಿಲ್ಲ ನನಗೂ ಶಾಕಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ನನ್ನ ಕಂಡ್ರೆ ಇಷ್ಟ ಅಂತ ಅನ್ಕೊಂಡಿದ್ದೆ ನಮ್ಮ ಇಬ್ಬರನ್ನು ಯಾರು ದೂರ ಮಾಡಕ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿತ್ತು ಸನ್ನಿಧಿ ನನಗೂ ಒಂದು ಮಾತು ಹೇಳಿಲ್ಲ ನನಗೆ ತುಂಬಾ ಬೇಜಾರಾಗ್ತಿದೆ ಇದೆಲ್ಲ ಯಾವಾಗ ಆಗಿತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿಸ ನಾವಿಬ್ಬರು ಒಂಥರ ಹ್ಯಾಪಿಯಾಗೇ ಇದ್ವಿ ನಾವು ನಮ್ಮ ಫೀಲಿಂಗ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಬಟ್ ಅರ್ಥ ಮಾಡ್ಕೊಂಡಿದ್ವಿ ಬಟ್ ಅವತ್ತು ಒಂದಿನ ನಾನು ಓಪನ್ ಆಗಿ ಎಲ್ಲ ಹೇಳಿಬಿಟ್ಟೆ ಐ ಲವ್ ಯು ಸನ್ನಿಧಿ ಅಂತ But she said no. Ma kelkonde avarna. But no use. Agode illa nante samsara madakke anta helidru. Very bad. Sannidhi manasalli enide ivaga? Yak reject madiddu? I don't know. ಅವರೇನು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ನಾವಿಬ್ರು ಫ್ರೆಂಡ್ಸ್ ತರ ಇದ್ವಿ. ಗಂಡ ಹೆಂಡತಿನೋ ಫೀಲಿಂಗ್ ಬರಲ್ಲ ಅಂತಾರೆ. ಬಟ್ ಅದೊಂದು ರೀಸನ್ ಆಗಿರಬಹುದು. ಅವರ ತಲೆಯಲ್ಲಿ ಬೇರೆ ಏನೋ ಇದೆ. ಯಾವಾಗಲೂ ಚಿಂತೆ ಮಾಡ್ತಿರ್ತಾರೆ. ಏನಂತ ಗೊತ್ತಿಲ್ಲ. I'll try talking to her. ಮಾತಾಡಿ ಸರಿ ಮಾಡಕ್ಕೆ ನೋಡ್ತೀನಿ. Don't worry. Mostly ಏನೋ misunderstanding ಇರಬಹುದು. ನೀವು ಮಾತಾಡ್ತೀರಾ? ಏನು ಹೇಳ್ತೀರಾ? ಅವರ ಡಿಸಿಷನ್ನ ಬದಲಾಗೋ ತರ ಮಾಡಕಾಗತ್ತಾ? ಎಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಇರಕಾಗತ್ತಾ? ಮಾತಾಡಲೇಬೇಕು. ಕ್ಯಾನ್ ಯು ಹೆಲ್ಪ್ ಮೀ? ನಮ್ಮ ಮಧ್ಯೆ ಇರೋ ಗ್ಯಾಪ್ನ ಸರಿ ಮಾಡಕಾಗತ್ತಾ ಅದಕ್ಕೆ? ನಿಮ್ಮದೆ ಹಳ್ಳ ತೋಡಿದ್ದೆ ನಾನು ಅದನ್ನ ಮುಚ್ಚೋಕೆ ನನಗೆ ತಲೆ ಕೆಟ್ಟಿದ್ಯ ಅಂಜಲಿ ಥ್ಯಾಂಕ್ಸ್ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ಲಾ ಬೇಡ ನಾನೇ ಮಾಡ್ಕೋತೀನಿ ನೀನು ಹೋಗಿ ಓದ್ಕೋ ಇಂಟರ್ನಲ್ಸ್ ಇದೆ ಅಂದಿಯಲ್ಲ ನನಗೆ ಓದೋ ಮೂಡಿಲ್ಲ ಅದಕ್ಕೆ ಮಧ್ಯಾಹ್ನ ಎಲ್ಲೋ ಹೋಗಿದ್ರಲ್ಲ ಮೂವಿಗೆ ಹೋಗಿದ್ ನಿಜಾನ ಯಾಕೆ ಯಾಕೆ ಅನ್ಮಾನ ಅಂಜಲಿ ತುಂಬ ಡಲ್ ಆಗಿದ್ದೀರಾ ಬೆಳಗ್ಗೆ ಹೊರಡುವಾಗಲೂ ಅಷ್ಟೇನು ಖುಷಿ ಇರಲಿಲ್ಲ ನಿಮ್ಮ ಮುಖದಲ್ಲಿ ಅಣ್ಣನೂ ಒಂಥರ ಇದ್ದಾನೆ ಏನೋ ಬೇಜಾರಲ್ಲಿದ್ದೀರಾ ಇಬ್ಬರು ಹಾಗೇನಿಲ್ಲ
ಅವರೇನೋ ಟೆನ್ಷನಲ್ಲಿದ್ರು ಅನ್ಸುತ್ತೆ, ಬಿಟ್ಟರೆ ಇನ್ನೇನಿಲ್ಲ. ಮಧ್ಯಾಹ್ನ ನಾವು ಊಟ ಮಾಡಿಕೊಂಡು ಮೂವಿ ನೋಡಿಕೊಂಡು ಬಂದ್ವಿ. ಅದಕ್ಕೆ ನೀವು ಬೇರೆ ವಿಷಯದಲ್ಲಿ ಇಂಟೆಲಿಜೆಂಟ್ ಇರ್ಬೋದು, ಆದರೆ ಸುಳ್ಳು ಹೇಳೋದ್ರಲ್ಲಿ ಜೀರೋ. ನಿಮಗೆ ಸುಳ್ಳು ಹೇಳೋಕ್ಕೆ ಬರಲ್ಲ. ನನಗೇನೋ ಕೆಟ್ಟ ಕೆಟ್ಟ ಯೋಚನೆ ಬರ್ತದ, ನನ್ನ ಮೂಡ್ ಸರಿ ಇಲ್ಲ. ನಿನಗೂ ಕಾಫಿ ಮಾಡಿಕೊಡ್ಲ? ನೀವು ನಮ್ಮನ್ನ ಪರ್ಮನೆಂಟಾಗಿ ಬಿಟ್ಟೋಗಲ್ಲ ತಾನೆ? ಅದಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನಮ್ಮನ್ನ ಬಿಟ್ಟೋಗೋ ಯೋಚನೆ ಮಾತ್ರ ಮಾಡಬೇಡಿ, ತುಂಬ ನಿರಾಸೆ ಆಗುತ್ತೆ. ಅದಕ್ಕೆ ನೀವೇನು ಮಾಡೋದು ಬೇಡ, ನಾನಿದ್ನ ಹ್ಯಾಂಡಲ್ ಮಾಡ್ತೀನಿ. ಹೇಗೆ ಹೇಗೆ ಹ್ಯಾಂಡಲ್ ಮಾಡ್ತೀಯ ಸಿದ್ಧಾರ್ಥ್? ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು. ಸನ್ನಿಧಿನ ಕಳ್ಕೊಂಡ್ರೆ ನನ್ನ ಸ್ಟುಪಿಡ್ ಇನ್ ಯಾರೂ ಇಲ್ಲ. ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡಬೇಕಾಗ್ಬಾರದು. ಐ ಆಮ್ ಶೋರ್ ಅಲ್ ರಿಗ್ರೆಟ್. ಸಾರಿ ಸಿದ್ಧಾರ್ಥ್, ನನಗಂತೂ ಸಂಸಾರ ಇಲ್ಲ, ನೀವೇ ನನಗೆ ಎಲ್ಲ ಅನ್ನೋ ಭಾವನೆ ಇತ್ತು. ನಿಮ್ಮ ಗಂಡ ಲೈಫ್ ಚೆನ್ನಾಗಿರಬೇಕು ಅಂತ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟೆ, ಹೀಗಾಗ್ಬಿಡ್ತಲ್ಲ. ಅದಕ್ಕೆ ಡೋಂಟ್ ಕ್ರೈ, ಇಂಟೆನ್ಷನ್ ಒಳ್ಳೇದೇ ಅಂತ ಗೊತ್ತು, ಅದರಿಂದ ನಮ್ಗೆ ಒಳ್ಳೇದಾಗತ್ತೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ಅದು ನಮ್ಮ ಬ್ಯಾಡ್ ಲಕ್, ಫೇಟ್, ಕಾಂಟ್ ಹೆಲ್ಪ್ ಇಟ್. ಇದು ನಮ್ಮಲ್ಲೇ ಇರಲಿ, ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ, ಸನ್ನಿಧಿಗೂ ಕೂಡ. ಐ ಡೂ ಸಮಥಿಂಗ್, ನಾನೇ ಇದನ್ನ ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಿನಗೆ ಮನುಷ್ಯತ್ವ ಇದೆಯಾ? ಹೊಟ್ಟೆಗೆ ನನ್ನ ತಿಂತ್ಯಾ? ಕರುಣೆ, ಅನುಕಂಪ, ಪಶ್ಚಾತ್ತಾಪ ಅನ್ನೋದು ನಿನ್ ಡಿಕ್ಷನರಿಲಿ ಇಲ್ವಾ ಅಂತ ಮೈಕ್ರೋಸ್ಕೋಪ್ ಇಟ್ಟು ಹುಡುಕಿದ್ರು ನಿನ್ ರಕ್ತದಲ್ಲಿ ಒಂದೇ ಒಂದು ಒಳ್ಳೆ ಗುಣ ಸಿಗಲ್ಲ. ನಿನಗೇನೆ ಮಾಡ್ತೆ ನಾನು? ಮಗು ಮಗು ಅಂತ ಹೇಳ್ತಾನೆ, ಸಿದ್ಧಾರ್ಥ್ ಲೈಫ್ನ ಹಾಳು ಮಾಡ್ತಿದೆಯಲ್ಲ. ಅವನು ನೋಡಿದ್ರೆ ಅಯ್ಯೋ ಅನ್ಸಲ್ವಾ ನಿನಗೆ? ನಿನ್ ಕಣ್ಣೀರನ್ನ ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಸು, ಆಗ ಗೊತ್ತಾಗುತ್ತೆ ಅದು ಕಣ್ಣೀರಲ್ಲ ವಿಷ ಅಂತ. ನಿಮ್ಮ ಮೈ ತುಂಬ ವಿಷ ತುಂಬಿಕೊಂಡಿದೆ. ನಾನ್ ಸೆನ್ಸ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ಗುರಿ ಮುಟ್ಬೇಕು ಅನ್ನೋ ಒಂದೇ ಒಂದ್ ರೀಸನ್ಗೆ ಎಲ್ಲಾನು ನಿನ್ ಕಾಲ್ ಕೆಳಗೆ ಹಾಕೊಂಡು ತುಳಿತಾ ಇದೆಯಲ್ಲ. ಸೋ ಚೀಪ್, ಸೋ ಮೀನ್. ಇಷ್ಟೇ.
ಅದಕ್ಕೆ ನನಗೆ ನಾಟಕ ಮಾಡಕ್ಕೆ ಬರೋದು ನಿನ್ನ ಲೆವೆಲ್ ಗೆ ರೀಚ್ ಮಾಡೋಕೆ ಆಗಲ್ಲ ಗಾಡ್ ಎಷ್ಟು ಇರಿಟೇಟ್ ಮಾಡ್ತೀಯ ನೀನು ಇನ್ನು ಒಂದು ಸೆಕೆಂಡ್ ಹೀಗೆ ಕಂಟಿನ್ಯೂ ಮಾಡಿದ್ರೆ ನನ್ನ ಕೈ ನಿನ್ನ ಕೆನೆ ಮೇಲಿರ್ತಿತ್ತು ಅದು ಗೊತ್ತಾಯ್ತು ಅದಕ್ಕೆ ನಿನ್ನ ಕೈ ಎತ್ತೋಕೆ ಮೊದಲೇ ನಾನು ಆಕ್ಟಿಂಗ್ ನ ಸ್ಟಾಪ್ ಮಾಡ್ದೆ ನನ್ನ ಪ್ಲಾನ್ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಯ್ತಾ ಇನ್ನೂ ಏನಾದರೂ ಡೌಟ್ಸ್ ಇದೆಯಾ ಸೈಡಲ್ಲಿ ಬಚ್ಚಿಟ್ಕೊಂಡು ಕೇಳಿಸ್ಕೊಂಡೆ ಎಲ್ಲ ಕ್ಲಿಯರ್ ಆಯ್ತು ನೋ ಡೌಟ್ ಯು ಆರ್ ದ ವಿನ್ನರ್ ज्वर ज्वर ऐन तले नो टैबलेट्स तक स्वल्प मलगते कड़मे आवेन कुड़ीतीरा टी मेस्ट तक टायर्ड कमी आगे डॉक्टर हम बर इष्ट तनक रेस्ट तक सरी हे ನೀವು ಮಧ್ಯಾಹ್ನ ಊಟ ಮಾಡಿಲ್ಲ ಹಸಿವಾಗಿರುತ್ತೆ ಏನಾದರೂ ತಿಂಡಿ ಮಾಡ್ಲಾ ಬೇಡ ನನಗೆ ಹಸಿವಿಲ್ಲ ನೀವೇನೋ ಮಾಡಬೇಡಿ ನನಗೋಸ್ಕರ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಈಗಂತಲ್ಲ ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ತಿಂಡಿ ತಿನ್ನ ಊಟ ಮಾಡೋದನ್ನ ನನ್ನ ಆರೋಗ್ಯದ ಬಗ್ಗೆ ಯಾವ ಚಿಂತೆ ನಿಮಗೆ ಬೇಡ ಈಗಲೇ ಆ ಮಾತು ಹೇಳೋದು ಬೇಡ इन टाइम नानिन्नु निम्म हेंडति कोर्टल तीर्मान आगो तनक नन कोर्टली ताड़ी इत्ते नीव कट्टे ताड़ी इरो तनक निम्म बेकु बेड़ विचारिसिकोळ्ळोदु नन कर्तव्य ರೆಸ್ಟ್ ತಗೊಳ್ಳಿ ದಿನಕ್ಕೆ ಕುಡಿಯಕ್ಕೆ ಏನಾದರೂ ಮಾಡ್ತೀನಿ ಖಾಲಿ ಹೋಟೆಲ್ ಇದ್ರೆ ನಿಮಗೂ ತಲೆನೋವು ಬರುತ್ತೆ ಸ್ವೀಟ್ ಕೊಡ್ತಿದ್ದೀರಾ ನನಗೆ ತುಂಬಾ ಖುಷಿ ಆಗಿತ್ತು ಆ ಖುಷಿನ ಸೆಲೆಬ್ರೇಟ್ ಮಾಡಬೇಕು ಅನ್ಸು ಅದಕ್ಕೆ ಸ್ವೀಟ್ ತಂದೆ ಯಾಕೆ ಅಷ್ಟೊಂದು ಖುಷಿ ಆಗಿದೆ ನಿಮಗೆ ರಿಸಲ್ಟ್ ಬಂತಾ 15 16 ಬ್ಯಾಕ್ ಲಾಗ್ ಇತ್ತಲ್ಲ ಎಲ್ಲ ಒಟ್ಟಿಗೆ ಪಾಸ್ ಮಾಡಿದ್ರಾ ಅದು ಹೇಗೆ ಓದಿದ್ರಿ ಮಾಯಾಕ ಅಷ್ಟೊಂದು ಒಂದೇ ಸಲ ಶಟ್ ಅಪ್ ಪೆಂಡಿಂಗ್ ಇರೋ ಸಬ್ಜೆಕ್ಟ್ಸ್ ನನಗೆ ನೆನಪು ಮಾಡಿ ನನ್ನ ಮೂಡ್ ಹಾಳು ಮಾಡಬೇಡ ಮತ್ತೆ ಸ್ವೀಟ್ ಯಾಕೆ ಕೊಡ್ತಿದ್ದೀರಾ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರಾ ಗ್ರೀನ್ ಸಿಗ್ನಲ್ ಸಿಕ್ತಾ ಓ ಗಾಡ್ ಏನ್ ಖರಾಬ್ ಥಿಂಕಿಂಗ್ ನಿಂದು ನಾನು ಯಾಕೆ ಯಾರಿಗಾದ್ರೂ ಪ್ರಪೋಸ್ ಮಾಡ್ಲಿ ಬೇಕಾದಷ್ಟು ಜನ ನನ್ನ ಹಿಂದೆ ಬಿದ್ದು ಸಾಯ್ತಾ ಇದ್ದಾರೆ ಮತ್ತೆ ಯಾಕೆ ಸ್ವೀಟ್ ತುಂಬಾ ಕ್ಯೂರಿಯಾಸಿಟಿ ಆಗ್ತದೆ ಪ್ಲೀಸ್ ಹೇಳಿ ಮಾಯಾಕ ನಾನು ಯಾರ ಹತ್ರನೋ ಬೆಟ್ಟಿಂಗ್ ಕಟ್ಟಿದ್ದೆ
ಯಾವುದು ಒಂದು ವಿಷಯಕ್ಕೆ ಆ ಬೆಟ್ಟಲ್ಲಿ ನಾನೇ ವಿನ್ ಆದೆ. ರೂಮರ್ಸ್ ಪ್ರಕಾರ ತೀರ್ಮಾನ ನನ್ನ ಕಡೆನೇ ಆಗಿದೆ. ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಅಫಿಷಿಯಲಿ ಕನ್ಫರ್ಮ್ ಆದರೆ ಇದಕ್ಕಿಂತ ಗ್ರ್ಯಾಂಡಾಗಿ ಪಾರ್ಟಿ ಮಾಡ್ತೀವಿ. ನೈಟ್ ಔಟ್, ಮೂವಿ, ಮಸ್ತಿ, ಫುಲ್ ಮಜಾ, ಸೂಪರ್ ಡೂಪರ್ ಪಾರ್ಟಿ ಅರೇಂಜ್ ಮಾಡ್ತೀವಿ. ನಿನ್ನ ಕರಿತೀನಿ, ಬರ್ಬೋದು. ಇವ್ರು ಖುಷಿ ಆಗಿದ್ದಾರೆ ಅಂದರೆ ಯಾರು ತಿಥಿ ಆಗಿರುತ್ತೋ, ಯಾರು ಜೀವನ ನರ್ಕ ಮಾಡಿರ್ತಾರೋ. ಈ ಸ್ವೀಟ್ ತಿಂದರೆ ನನಗೂ ಪಾಪ ಬರ್ಬೋದು. ಏನೋ ಮ್ಯಾಜಿಕ್ ಇದೆ ಇವರಲ್ಲಿ, ಅದು ಮಾತ್ರ ನಿಜ. ಯಾವಾಗಲೂ ಜೊತೆ ಇರಬೇಕು ಅಂತ ಅನ್ಸುತ್ತೆ. ಇನ್ ಜೀವನ ಇಡೀ ಬಿಟ್ಟಿರೋದು ಹೌದಾ? ನಾನು ದೇವ್ರೆ ನನಗೆ ಆ ಶಕ್ತಿ ಕೊಡಬೇಕು. ಆಲ್ ರೈಟ್, ನಿಮ್ಮ ಪ್ರಪೋಸಲ್ ಓಕೆ ಆಗಿದೆ. ಈಗ ಆಲ್ರೆಡಿ ನಾವು ಒಂದು ಸಿಮಿಲರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು 2 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಅದೇ ಬನಗಟ್ಟೆ ರೋಡ್ ಹತ್ರ ನೀವು ನೋಡ್ಬೇಕಂದ್ರೆ ಹೇಳಿ, ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋಣ. ನೀವು ಕೊಟ್ಟಿರೋ ಪ್ರಪೋಸಲ್ಗೂ ಈ ಬಿಲ್ಡಿಂಗು ತುಂಬ ಸಿಮಿಲಾರಿಟೀಸ್ ಇದೆ. ನಿಮ್ಗೆ ನೋಡಿದ್ರೆ ನೀವೇ ಗೊತ್ತಾಗ. All right, I'll just call you back. Careful, ಇರಬಾರ್ದ? ಅದು ಕೈ ಜಾರ್ಬಿಡ್ತು. ಪರವಾಗಿಲ್ಲ ಬಿಡಿ, ಅರ್ಶದ ಪುಡಿ ಹಚ್ತೀನಿ. ಇಲ್ಲ ಬನ್ನಿ, ಫಸ್ಟ್ ಅದನ್ನ ವಾಶ್ ಮಾಡಬೇಕು. ಸರಿ ಹೋಗುತ್ತೆ ಬಿಡಿ. ನನಗೀಗಲೂ ನಿನ್ ಗಂಡ ಈ ಸಾಕ್ಷಾತ್ ಕೈ ಇಡ್ತಾವ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಸಾಕು, ಆಲ್ರೆಡಿ 2 ತಿಂಗಳು. ಪ್ಲೀಸ್ ಕಣೆ, ಬೇಡ ಅನ್ಬೇಡ. ಸದ್ಯಕ್ಕೆ ಸ್ವೀಟು, ಆಮೇಲೆ ನಿಮ್ಗೊಂದು ದೊಡ್ಡ ಗಿಫ್ಟ್ ಕೊಡಿಸ್ತೀನಿ. ಸೂಪರ್ ವುಮೆನ್ ನೀನು. ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗಿರೋದಕ್ಕೆ ಈ ಸ್ವೀಟು, ಸೆಲೆಬ್ರೇಷನ್ಸ್ ಎಲ್ಲ. ತಗೋ ಇನ್ನೊಂದು ಪ್ಲೀಸ್. ಅಕ್ಕ ಸರಿ ಕೊಡು. ನಿನಗೆ ಯಾಕೆ ಬೇಜಾರು ಮಾಡೋದು? ಇನ್ನು ಮುಂದೆ ನೀನನ್ನು ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಅಕ್ಕ ಏನಾದರೂ ಥಿಂಕ್ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಅಂತ ನೆನಪಲ್ಲೇ. ನನಗೀಗ ನಿನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಖಂಡಿತ ನಿನ್ನ ಕೆಪಾಸಿಟಿನ ಡೌಟ್ ಪಡಲ್ಲ. ಥ್ಯಾಂಕ್ ಯು ಅಕ್ಕ. ಸನ್ನಿಧಿ ಮನೆಯಿಂದ ಪ್ಯಾಕಪ್ ಮಾಡಿದ್ದೀನ, ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಮನೇಲೇನು ಸೆಲೆಬ್ರೇಟ್ ಮಾಡೋದು ಬೇಡ, ಎಲ್ಲಾದರೂ ಹೊರಗಡೆ. ನಾವು ಇಲ್ಲೇ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಸೊ ನೈಟ್ ಔಟ್ ಹೋಗೋಣ. ಸನ್ನಿಧಿದು ಗಜಕೇಸರಿ ಯೋಗ, ಚಂದ್ರ ಗುರು ಕೇಂದ್ರದಲ್ಲಿದ್ದಾರೆ. ಅಧಿಕಾರ, ಪ್ರಭಾವ, ಯಶಸ್ಸು ಅವಳ ಪಾಲಿಗೆ. ಶಿಷ್ಟ ರಕ್ಷಕ, ದುಷ್ಟ ಸಂಹಾರಕನ ಪಾತ್ರ ಈ ಜನ್ಮದ ಉದ್ದೇಶ. ಅವನ ಬಿಡುಗಡೆಯ ಕಾಲ, ಬಿಡುಗಡೆಯ ಕಾಲ, ನಿನ್ನ ಸೋಲಿನ ಸೋಲಿನ ಸೋಲು, ಎರಡು ಏಕಕಾಲಕ್ಕೆ ಶುರುವಾಗಿದೆ. ಕಂಸನಂತೆ ಮೆರಿತಾ ಇರೋಳು ನೀನ್. ಅವನ ಮರಣ
ವಾಸುದೇವನ ಮಗನಿಂದ ನಿನ್ನ ಮರಣ ವಾಸುದೇವನ ಸೃಷ್ಟಿಯಿಂದ ನಿನ್ನ ಅಂತ್ಯ ಆ ಸನ್ನಿಧಿಯಿಂದ ಹೇಗಿದೆ ನನ್ನ ಪ್ಲಾನು ಒಂದು ಒಂದೂವರೆ ಲಕ್ಷ ಖರ್ಚಾಗ್ಬೋದು ಬಟ್ ದಟ್ಸ್ ಓಕೆ ಅಲ್ವಾ ಏನು ಥಿಂಕ್ ಮಾಡ್ತಿದ್ಯಾ ನನ್ನ ಮುಂದಿನ ಪ್ಲಾನ್ ಇನ್ನೇನಿದೆ ಪ್ಲಾನ್ ಮಾಡೋಕ್ಕೆ ಜಸ್ಟ್ ಎಂಜಾಯ್ ಮಾಡು ಎಂಜಾಯ್ ಮಾಡ್ತೀನಿ ಆದರೆ ಇಲ್ಲಲ್ಲ ಒಬ್ಬರನ್ನ ಮೀಟ್ ಮಾಡಬೇಕು ಅವರನ್ನ ಮೀಟ್ ಮಾಡಿದ ಮೇಲೆ ಎಂಜಾಯ್ ಮಾಡೋದು ಯಾರವರು ಅಷ್ಟೊಂದು ಸ್ಪೆಷಲ್ ಆ ಮಂತ್ರವಾದಿ ಮುದುಕ ನನ್ನ ಸಕ್ಸಸ್ ಅವನ ಫೇಲ್ಯೂರ್ ಸೊ ಅವನ ಎದುರಿಗೆ ನನ್ನ ಸಕ್ಸಸ್ನ ನಾನು ಸೆಲೆಬ್ರೇಟ್ ಮಾಡಬೇಕು